ಚಂದ್ರ. ರಾಕಿ, ಏನಾಯ್ತು? ಏನೋ ಒಂಥರ ಹೊಟ್ಟೆ ಸಂಕಟ. ಅತ್ತೆನ್ ಕರೆಯಲ್ಲ? ಬೇಡ ಬೇಡ, ಸ್ವಲ್ಪ ಕಾಫಿ ತಂದ್ಕೊಡ್ಲ? ಯಾಕೋ ಇವತ್ತು ಏನ್ ಬೇಡ ಅನಿಸ್ತಾ ಇದೆ. ಏನ್ ಹುಡುತ್ತಾ ಇದ್ಯಾ? ಈಗ 4-5 ದಿವಸದ ಕಡೆಗೆ ಯುದ್ಧದಲ್ಲಿ ನಮ್ಮ ಇಂಡಿಯಾದವ್ರು ಪ್ಲೇನ್ ತಪ್ಪಿಸ್ಕೊಂಡಿತ್ತು ಅಂತ ನ್ಯೂಸ್ ಬಂದಿತ್ತಲ್ಲ, ಅದ್ ಯಾವ ರೀತಿ ಹೇಳ? ಅಯ್ಯೋ, ಇವತ್ತು ಯಾಕೆ ನನ್ ಕೋಪ? ನನ್ ಕೋಪಕ್ಕೆ ಏನಾದ್ರು? ಅಯ್ಯೋ ಹುಚ್ಚಿ, ನಮ್ ಇಂಡಿಯಾದಲ್ಲಿ ಇರೋದು ಅದೊಂದೇ ಪ್ಲೇನ್, ಏನು ನಿನ್ ಗೋಪುಗೆ ಏನೂ ಆಗಲ್ಲ, ಧೈರ್ಯವಾಗಿರು. ಟೈಮ್ ಎಷ್ಟಾಗಿರ್ಬೋದು? 12:30. ಇನ್ನೂ 40 ನಿಮಿಷ ಇದೆ ನ್ಯೂಸ್ ಬರೋದಕ್ಕೆ. ನಮ್ಮ ವಿಮಾನ ಪಡೆಗೆ ಸೇರಿದ ವಿಮಾನಗಳು ಎಂದಿನಂತೆ ಶತ್ರುವಿನ ನೆಲೆಗಳ ಮೇಲೆ ದಾಳಿ ನಡೆಸಿವೆ. ಆದರೆ ಈಗ 4 ದಿನಗಳ ಹಿಂದೆ ದಾಳಿ ಮಾಡಲು ಹೋಗಿದ್ದ ನಮ್ಮ ಪಡೆಗೆ ಸೇರಿದ ವಿಮಾನವೊಂದು ಇನ್ನೂ ನಮ್ಮ ನೆಲೆಗೆ ಹಿಂದಿರುಗಿಲ್ಲ. ಇಲ್ಲಿಯವರೆಗೆ ಯುದ್ಧದಲ್ಲಿ ಶತ್ರುಗಳ 69 ವಿಮಾನಗಳು ನಾಶವಾಗಿ ಭಾರತದ 3 ವಿಮಾನಗಳು ನಷ್ಟವಾಗಿವೆ. ಈಗ ನಮ್ಮ ಪಡೆಗಳು ಶತ್ರುವಿನ ಗಡಿಯಿಂದ 19 ಕಿಲೋಮೀಟರ್ಗಳ ಪ್ರದೇಶವನ್ನು ನಮ್ಮದನ್ನಾಗಿಸಿಕೊಂಡಿವೆ. ಅಲ್ಲದೆ ಏರ್ಫೋರ್ಸ್ನಲ್ಲಿ ಗೋಪು ಒಬ್ಬನೇ ಇರೋದು, ಸಾವಿರಾರು ಜನ ಇದ್ದಾರೆ. ಯೋಚನೆ ಮಾಡಬೇಡ, ಯೋಚನೆ ಮಾಡಬೇಡ ಚಂದ್ರ. ಚಂದ್ರ, ಏನು ಆಗಲ್ಲ ಚಂದ್ರ, ಸಮಾಧಾನ ಮಾಡು. ಚಂದ್ರ, ಯಾಕೆ ತಾಯಿ ಸುಮ್ಮನೆ ಪೇಚಾಡ್ತೀಯ? ನಂದವ್ರು ಯಾವತ್ ಕೈ ಬಿಟ್ಟಿದ್ದಾನೆ ಈ ದೇವರು? ನನ್ನ ಗೋಪು ಜೀವಕ್ಕೆ ಯಾವ ಭಯನೂ ಇಲ್ಲ ತಾನೆ. ನನ್ ಬಾಯಲ್ಲಿ ಬಂದದ್ದು ಯಾವತ್ತಾರು ಸುಳ್ಳಾಗಿದೆಯಾ ತಾಯಿ? ಈ ದೇವರೇ ನನ್ನ ಬಾಯಲ್ಲಿ ನುಡಿಸ್ತಾನೆ ಅಂತ ತಿಳ್ಕೊ. ಗೋಪುಗೆ 100 ವರ್ಷ ಆಯಿತು. ನಿಮ್ ಮಾತು ಕೇಳಿ ನಂಗೆ ಹೋದ ಜೀವ ಬಂದ ಹಾಗಾಯ್ತು. ಅವಧಾನಿಗಳೇ, ದೇವ್ರು ಒಳ್ಳೇದ್ ಮಾಡ್ಲಮ್ಮ. ನಿನ್ ಬಾಳು ಹೂವಿನ ಹಾಸಿಗೆ ಆಗಲಿ ತಾಯಿ. ತಗೋ ಪ್ರಸಾದ. ಹೋಗ್ಬಿಡ್ಬಮ್ಮ, ಒಳ್ಳೇದಾಗ್ಲಿ. ಯಾವಾಗ ಬಂದ್ರಿ ಭಾವಯ್ಯ? ಆರೋಗ್ಯ ತಾನೆ? ಇದೇನಮ್ಮ, ತಗೊಳ್ಳಿ ಪ್ರಸಾದ. ಬೇಡಪ್ಪ. ಯಾಕೆ? ನಿಂದು ಗೋಪಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದಮ್ಮ. ಏನು ಏನಂದ್ರಿ ನೀವು? ನೀವು ಹೇಳೋದು ನಿಜನಾ? ರಾಜಣ್ಣ, ಆ ಏರ್ಫೋರ್ಸ್ ಆಫೀಸರಿಂದ ಬಂದ್ರು ಟೆಲಿಗ್ರಾಮ್ ಅನ್ ಕೊಡಪ್ಪ.
ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಮಾಡೋಣ ಸಾವಿತ್ರಿ, ಏನ್ ಮಾಡೋಣ? ತಿಕ್ಕಿ ತೋರ್ತಾ ಇಲ್ವಲ್ಲ ಸಾವಿತ್ರಿ, ಏನ್ ಮಾಡ ಸಾವಿತ್ರಿ? ಸಾವಿತ್ರಿ, ಸೀರೆ ಬೇಕು ಎಷ್ಟು ಬೇಕು ನೀನೇ ನೋಡ್ತು. ಇದೊಂದು ತಗೊಳ್ಳೋಣ. ಇದು ಲೇಟೆಸ್ಟ್ ಡಿಸೈನ್ ಏನ್ರಿ? ಇದನ್ನು ನೋಡಿ, ಚೆನ್ನಾಗಿದೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟನ್ನು ಪ್ಯಾಕ್ ಮಾಡೋಣ. ಇದು ಒಳ್ಳೆ ಬಟ್ಟೆನಾ? ಶೂಟಿಂಗ್ ಬಹಳ ಚೆನ್ನಾಗಿರುತ್ತೆ. ಇದೊಂದು ಶೂಟ್ ಲೈನ್ ಆಯ್ತು. ಇದು ಲೇಟೆಸ್ಟ್, ಇದು ಲೇಟೆಸ್ಟ್ ಡಿಸೈನ್. ಇಲ್ಲ ಇಲ್ಲ, ಅದು ಕೊಡಿ ಕೊಡಿ. ಇದು ಚೆನ್ನಾಗಿದೆ. ಇದೊಂದು ಒಂದು ಫುಟ್ಲೇ. ಜಾತಾ ಫಿಫ್ಟಿ ಫಿಫ್ಟಿ ಕಾಮ್ದಾರ್ ನಗರ್ ಮದ್ರಾಸ್ 34 ಮದ್ರಾಸ್ 34 ಅಮಿತ್ ಪ್ರಾರ್ಥನಾ ಪ್ರಾರ್ಥನಾ ನೋಡಮ್ಮ, ಅದೇನು ಒಂದು ಕಲೆಯಿಂದ ಚೆನ್ನಾಗಿ ಮಾಡಿ. ರಾಜಾ ಬಂದೇನಪ್ಪ, ಏನೇನ್ ಕೆಲಸ ಮಾಡ್ಕೊಂಡು ಬಂದೆ? ವಾಲದೂರ್ ಹೇಳ್ ಬಂದೆ. ಐದ್ ಗಂಟೆಗೆ ಬರ್ತಾರಂತೆ, ಹಾಲು 100 liters ಕಳಿಸ್ತಾರಂತೆ. ಎಷ್ಟೊತ್ತಿ ಕಳಿಸ್ತಾರಂತೆ? ಬೆಳಿಗ್ಗೆ 4 ಗಂಟೆಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಬೇರೆ ಗೋಪಿ ಏನಪ್ಪ ಇದಕ್ಕಿದ್ದಾಗೆ ಬಂದ್ಬಿಟ್ಟೆ? ಒಂದ್ ಕಾಗ್ದಾನು ಬರ್ದೆ ಬಾಕುಪ್ಪ. ಸಾವಿತ್ರಿ ಸಾವಿತ್ರಿ ಬಂದೆ. ನಮ್ ಭಾವಿ ರವೀಂದ್ರ ಬಂದಿದ್ದಾರೆ. ಹುಷಾರಾಗಿದ್ದೀಯಪ್ಪ ಗೋಪು? ಹುಷಾರಾಗಿದ್ದೀನಿ ಅತ್ತೆ. ನಿಮ್ಗೆಲ್ಲ ಒಂದ್ ವಿಷಯ ಹೇಳಿ ಹೋಗೋಣ ಅಂತ ಬಂದಿದ್ದೇನೆ. ಈ ಮದುವೆ ಏರ್ಪಾಟನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಯಾಕಪ್ಪ? ಸದ್ಯಕ್ಕೆ ನನ್ನ ಮದುವೆ ನಡೆಯೋ ಹಾಗಿಲ್ಲ. ಯುದ್ಧ ಶುರು ಆಗ್ಬಿಟ್ಟಿದೆ, ತಕ್ಷಣ ಹೊರಟು ಬರ್ಬೇಕಂತ ಆರ್ಡರ್ ಬಂದಿದೆ. ಏನಾದ್ರೂ ಕಾರಣ ಹೇಳಿ ತಪ್ಪಿಸ್ಕೊಳ್ಳೋಕಾಗಲ್ವೇನಪ್ಪ? ಎಲ್ಲಾದ್ರೂ ಉಂಟೆ ಅತ್ತೆ. ನಮ್ಮಂಥವ್ರು ಅಂತ ದ್ರೋಹ ಮಾಡೋಕ್ಕಾಗತ್ತಾ? ಮದುವೆ ನನ್ನೊಬ್ಬನ ಸಮಸ್ಯೆ, ಆದ್ರೆ ಯುದ್ಧ ಇಡೀ ದೇಶದ ಸಮಸ್ಯೆ ಅಲ್ವೇ ಮಾವ? ಹೌದಪ್ಪ. ಕರ್ತವ್ಯಕ್ಕೋಸ್ಕರ ನಾವು ಇಷ್ಟು ತ್ಯಾಗ ಮಾಡದೆ ಹೋದ್ರೆ ನಾವು ಭಾರತೀಯರು ಅನ್ಸ್ಕೋತೀವ. ಚಂದ್ರ ಚಂದ್ರ, ನೀನಿಷ್ಟು ಸೂಕ್ಷ್ಮ ಆಗ್ಬಿಟ್ರೆ ಹೇಗೆ ಚಂದ್ರ? ನಮ್ಮ ಮದುವೆ ತಾರೀಖನ್ನು ಸ್ವಲ್ಪ ಮುಂತಳ್ಬೇಕಾಗತ್ತೆ ಅಷ್ಟೇ. ಅದಕ್ಕೆ ನೀನು ಇಷ್ಟು ಸೆಂಟಿಮೆಂಟಲ್ ಆಗಿ ಪ್ರಪಂಚನೇ ಮರ್ತವಳ ಹಾಕಿ ಕೂತ್ಕೊಂಡಿದ್ಯಲ್ಲ. ನನ್ನ ಕೋಪು ಜೀವಕ್ಕೆ ಯಾವ ಅಪಾಯನೂ ಆಗದ ಹಾಗೆ ನೋಡ್ಕೋಪ್ಪ, ನಿನ್ನೇ ನಂಬಿದ್ದೀನಿ.
ಯಾಕೆ ಹೀಗಿದ್ಯಾ? ಚಂದ್ರ, ಒಂದ್ ಮಾತು ಹೇಳ. ನಿನ್ನ ಪ್ರೇಮದ ಕವಚ ಇರುವಾಗ ಮೃತ್ಯುನೇ ಬಂದ್ರು ನನ್ಗೆ ಏನ್ ಮಾಡಕ್ಕಾಗಲ್ಲ. ನಿಮಗಿರೋ ಧೈರ್ಯ ನನಗಿಲ್ಲ ಕೋಪು. ಅನ್ಕೋಬೇಕು ಚಂದ್ರ, ಈಗಿನ ಯುದ್ಧ ಅಷ್ಟು ದಿವಸ ನಡೆಯೋಲ್ಲ. ಈಗ ಭಾರತ ಸಾಕಷ್ಟು ಬಲಿಷ್ಠವಾಗಿದೆ. ಯಾವ ಶತ್ರು ಬಂದರೂ ಕೆಲವೇ ದಿವಸದಲ್ಲಿ ಗೆಲ್ಲಬಹುದು. ನೀವೆಷ್ಟೇ ಸಮಾಧಾನ ಹೇಳಿದ್ರು ನನಗೆ ಮಾತ್ರ ಏನೋ ಭಯ. ಏನ್ ಮಾಡೋದು ಹೇಳು ಚಂದ್ರ. ನಿನ್ನನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ನನ್ನ ಜೀವನೇ ಹೋದ ಹಾಗೆ ಆಗ್ತಿದೆ. ಅಳ್ಬೇಡ ಚಂದ್ರ, ಅಳ್ಬೇಡ ಚಂದ್ರ. I love you.